ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರು ಸಮಾಜವಾದ ಚಿಂತನೆಯಿಂದ ಬಂದರು. ಅವರು ಸಮಾಜವಾದದ ಚಿಂತನೆ ಇವತ್ತು ಏನಾದರೂ ಅದು ವಿಸ್ತೃತವಾಗಿ ಅವರ ಕೆಲಸದಲ್ಲಿ ಇದ್ರೆ ಅದಕ್ಕೆ ಮೂಲ ಪ್ರೇರಣೆ ಬಸವಣ್ಣ ಮತ್ತು ವಚನ ಸಾಹಿತ್ಯ ಅಂತ ಹೇಳ್ತಾರೆ. ಅವರು ಬಹಳ ಗಟ್ಟಿಯಾಗಿ ಸ್ಪಷ್ಟವಾಗಿ ನಾನು ಬಸವಣ್ಣವರ ವಿಚಾರಧಾರೆಯನ್ನ ನಂಬದವನು ಅನುಕರಣೆಯನ್ನು ಮಾಡವನು ಅನ್ನುವಂಥದ್ದು ಬಹಳ ಗಟ್ಟಿಯಾಗಿ ಹಲವಾರು ಬಾರಿ ಅವರು ಹೇಳಿದ್ದಾರೆ. ಹೀಗಾಗಿ ಅವರು ಅವರ ಒಂದು ವ್ಯಕ್ತಿತ್ವ ಅವರು ಮಾಡಿರುವಂತಹ ಕೆಲಸಗಳು ಸದಾಕಾಲ ಎಲ್ಲ ರಾಜಕಾರಣಿಗಳಿಗಿಂತ ವಿಭಿನ್ನವಾಗಿ ಕಾಣ್ತದೆ. ರಾಜಕಾರಣಿಗಳು ನಿತ್ಯ ನಾವು ಮಾಡುವಂತ ಕೆಲಸಗಳು ಹಲವಾರು ಇರ್ತವೆ, ಆದರೆ ಅದರ ಮಧ್ಯೆ ಯಾವಾಗಲೂ ಕೂಡ ಸಂಪೂರ್ಣ ಸಮಾಜದ ಸಮಾನತೆ, ಸಮಾಜದ ಏಳಿಗೆಗಾಗಿ, ಸಮಾಜದ ಅತ್ಯಂತ ದುರ್ಬಲದವರಿಗೆ ಶಕ್ತಿ ತುಂಬುವಂತ ಆ ಒಂದು ಚಿಂತನೆ ಸದಾಕಾಲ ಜೀವಂತವಾಗಿ ಇಟ್ಕೊಳ್ಳುವಂಥದ್ದೇ ಇವತ್ತು ನಿಜವಾದಂತ ಒಬ್ಬ ನಾಯಕನಿಗೆ ಬೇಕಾಗಿದೆ. ಆ ಪೊಲಿಟಿಷಿಯನ್ ಎಸ್ ಐ ನೆಕ್ಸ್ಟ್ ಎಲೆಕ್ಷನ್, ಸ್ಟೇಟ್ಸ್ಮನ್ ಎಸ್ ಐ ಅವರ್ ನೆಕ್ಸ್ಟ್ ಜನರೇಷನ್. ಇವತ್ತು ನಮ್ಗೆ ಬೇಕಾಗಿರುವಂಥದ್ದು ಮುಂದಿನ ಜನಾಂಗವನ್ನ ಯಾವ ರೀತಿ ನಾವು ಕಟ್ತೇವೆ ಅನ್ನುವಂಥದ್ದು. ಅದಕ್ಕೆ ನಾವು ಸದಾಕಾಲ ನಾನು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ, ಹಲವಾರು ಜನ ವಿರೋಧ ಪಕ್ಷದಲ್ಲಿ ನಾವೆಲ್ಲ ಇದ್ದರೂ ಕೂಡ ಈ ವಿಚಾರದಲ್ಲಿ ನಾವು ಸಿದ್ದರಾಮಯ್ಯ ಅವರ ಈ ವಿಚಾರಧಾರೆಯನ್ನ ನಾವೆಲ್ಲರೂ ಕೂಡ ಮೊದಲಿಂದ ನೋಡ್ಕೊಂಡು ಬಂದವ್ರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ, ಅವರ ನಡೆನುಡಿಯಲ್ಲಿ ಅರ್ಥ ಆಗಿದೆ. ಹೀಗಾಗಿ ಇವತ್ತು ಅವರನ್ನ ಕರೆಸಿ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನ ಒಂದು ಪ್ರಶಸ್ತಿ ಕೊಡುವಂತದ್ದು ಅತ್ಯಂತ ಸೂಕ್ತವಾಗಿರುವಂತಹ ಕೆಲಸ ಆಗಿದೆ. ಇದರಿಂದ ಇನ್ನಷ್ಟು ಅವರಿಗೆ ಬಸವ ತತ್ವ ವಿಚಾರಗಳ ಇನ್ನಷ್ಟು ಗಟ್ಟಿ ಆಗ್ತದೆ ಅನ್ನುವಂತ ನಂಬಿಕೆಯನ್ನಿಟ್ಟು ಷಡಾಕ್ಷರಿ ಅವರ ಈ ಕಾರ್ಯ ಸದಾಕಾಲ ಮುಂದುವರಿಲಿ. ಸುಮಾರು 4.5 ಕೋಟಿ ರೂಪಾಯಿಯನ್ನ ಅವರು ಗಳಿಸಿದ್ದಾರೆ ಅಂತ ಈಗ ನಾವೆಲ್ಲ ಲೆಕ್ಕಾಚಾರ ಆಗ್ತೇವೆ. ನನಗೆ ಗೊತ್ತಿರಲಿಲ್ಲ ಎಷ್ಟು ಹಣ ಗಳಿಸ್ತೇವೆ ಅಂತದ್ದು. ಅಲ್ಲ, ಬೇರೆದರಲ್ಲಿ ಗಳಿಸೋದು ಬೇರೆ, ಇದರಲ್ಲಿ ಗಳಿಸಿರೋದು ಇಂಪಾರ್ಟೆಂಟ್. ಹೀಗಾಗಿ ಇಲ್ಲಿ ಮೇಲೆ ಕೂತವ್ರಿಗೆ ಅಂತ ಪ್ರಶಸ್ತಿ ಕೊಡೋದು ಸ್ವಲ್ಪ ವಿಚಾರ ಮಾಡಬೇಕು. 4.5 ಕೋಟಿ ಬರ್ತದೆ ಅಂದ್ರೆ ನಾವು ಯಾಕೆ ಬರೀಬಾರ್ದು ಅಂತ ಚಿಂತನೆ ಮಾಡಬೇಕು ಅಂತ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಪ್ರಶಸ್ತಿ ಬಂದ ಎಲ್ಲರಿಗೂ ಶುಭಾಶಯಗಳನ್ನ ಹೇಳಿ ತಮ್ಮೆಲ್ಲರೂ ವಂದಿಸ್ತಾರೆ ಮಾತು. ಶಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.